ಚಿಕ್ಕೋಡಿಪುರ ಸಭೆಯ ಅಧ್ಯಕ್ಷರಾಗಿ ಪ್ರವೀಣ್ ಕಾಂಬ್ಳೆ ಹಾಗೂ ಉಪಾಧ್ಯಕ್ಷರಾಗಿ ಸಂಜಯ್ ಕೌಟ್ಕಿಮಠ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಸ್ಥಳೀಯ ಸಂಸ್ಥೆಯ ಪುರಸಭೆಗೆ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲ ಅಧ್ಯಕ್ಷರಾಗಿ ಪ್ರವೀಣ್ ಕಾಂಬ್ಳೆ ಮತ್ತು ಉಪಾಧ್ಯಕ್ಷರಾಗಿ ಸಂಜಯ್ ಕೌಟ್ಕಿಮಠ ಅವಿರೋಧವಾಗಿ ಆಯ್ಕೆಯಾದರು. 23 ಸದಸ್ಯರ ಬಲದ ಪುರಸಭೆಯಲ್ಲಿ 13 ಬಿಜೆಪಿ ಹಾಗೂ 10 ಸ್ಥಾನಗಳಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಜಯಗಳಿಸಿದ್ದರು. ಸ್ಪಷ್ಟ ಬಹುಮತ ಹೊಂದಿರುವ ಬಿಜೆಪಿ ಬೆಂಬಲಿತ ಗುಂಪಿಗೆ ಅಧಿಕಾರದ ಚುಕ್ಕಾಣಿ ಸಿಕ್ಕಿದೆ. ಕಳೆದ 2 ವರ್ಷಗಳ ಹಿಂದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆದಿತ್ತು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳ ಮೀಸಲಾತಿ ವಿಳಂಬವಾಗಿ ಪ್ರಕಟವಾಗಿತ್ತು. 3ನೇ ಬಾರಿ ಮೀಸಲಾತಿ ಪ್ರಕಟಗೊಂಡು ಈಗ ಅಂತಿಮವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆಯಲ್ಲಿ 2 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾದರು. ಎಸ್ಸಿ ಅಧ್ಯಕ್ಷ ಮೀಸಲಾತಿ ಹಾಗೂ ಸಾಮಾನ್ಯ ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಪ್ರಕಟಗೊಂಡಿತ್ತು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಒಂದೊಂದು ನಾಮಪತ್ರ ಸಲ್ಲಿಕೆಯಾಗಿದ್ದರಿಂದ ಚುನಾವಣಾ ಅಧಿಕಾರಿ ಸುಭಾಷ್ ಸಂಕಾವಿ ಅಧ್ಯಕ್ಷರಾಗಿ ಪ್ರವೀಣ್ ಕಾಂಬ್ಳೆ ಹಾಗೂ ಉಪಾಧ್ಯಕ್ಷರಾಗಿ ಸಂಜಯ್ ಕೌಟ್ಕಿಮಠ ಅವರನ್ನು ಘೋಷಣೆ ಮಾಡಿದರು. ಬಳಿಕ ವಿಧಾನ ಪರಿಷತ್ ಮುಖ್ಯ ಸಚೇತಕ ಮಹಾಂತೇಶ್ ಕೌಟ್ಕಿಮಠ ಮಾತನಾಡಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಗುಂಪಿಗೆ ಸ್ಪಷ್ಟ ಬಹುಮತ ಬಂದಿತ್ತು. ಮೀಸಲಾತಿ ವಿಳಂಬವಾಗಿದ್ದರಿಂದ ತಡವಾಗಿ ಆಡಳಿತ ಮಂಡಳಿ ರಚನೆಯಾಗಿದೆ. ಬರುವಂತ ದಿನಮಾನಗಳಲ್ಲಿ ನಗರದ ಸಮಗ್ರ ಅಭಿವೃದ್ಧಿಗೆ ನೂತನ ಆಡಳಿತ ಮಂಡಳಿ ಕಾರ್ಯ ಕೈಗೊಳ್ಳಲಿದೆ. ವಿರೋಧ ಪಕ್ಷದ ಸದಸ್ಯರಿಂದಲೂ ಅಭಿವೃದ್ಧಿಗೆ ಸಹಾಯ ಸಹಕಾರ ನೀಡಲಿದ್ದಾರೆ ಎಂದರು. ಚಿಕ್ಕೋಡಿ ಪುರಸಭೆಯ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆ ಇವತ್ತು ಜರುಗಿ ಭಾರತೀಯ ಜನತಾ ಪಕ್ಷದ ಪ್ರವೀಣ್ ಬಾಜಿರಾವ್ ಕಾಂಬ್ಳೆ ಅವರು ಅಧ್ಯಕ್ಷರಾಗಿ, ಸಂಜಯ್ ಚಂದ್ರಶೇಖರ್ ಕೌಟ್ಕಿಮಠ ಅವರು ಉಪಾಧ್ಯಕ್ಷರಾಗಿ ಬಿಜೆಪಿಯ 2 ಯುವಕರನ್ನು ಅಧ್ಯಕ್ಷರನ್ನಾಗಿ ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ. ಅವಿರೋಧ ಆಯ್ಕೆಗೆ ಸಹಕಾರ ಮಾಡಿದಂಥ ಎಲ್ಲ ಪುರಸಭೆ ಸದಸ್ಯರನ್ನು ಇವತ್ತು ಅವರಿಗೆ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಚಿಕ್ಕೋಡಿ ನಗರ ಭಾಳ ಬೆಳೆಯತಕ್ಕಂಥ ದೊಡ್ಡ ನಗರವಾಗಿರುವ ಹಿನ್ನೆಲೆಯಲ್ಲಿ ಈ ನಗರವನ್ನು ಒಂದು ಮಾದರಿ ನಗರವನ್ನಾಗಿ ಮಾಡಲು ಯುವಕರಾಗಿರ್ತಕ್ಕಂಥ ನ್ಯಾಯವಾದಿಗಳಾಗಿರ್ತಕ್ಕಂಥ ಪ್ರವೀಣ್ ಕಾಂಬ್ಳೆ ಅವರು ಮತ್ತು ಸಂಜಯ್ ಚಂದ್ರಶೇಖರ್ ಕೌಟ್ಕಿಮಠ ಅವರು ಬರ್ತಕ್ಕಂಥ ದಿನಮಾನಗಳಲ್ಲಿ ಜನರ ಮೂಲಭೂತ ಸೌಕರ್ಯ, ಅದು ರಸ್ತೆ ಇರ್ಬೋದು, ಚರಂಡಿ ಇರ್ಬೋದು, ಶುದ್ಧ ಕುಡಿಯುವ ನೀರು ಇರ್ಬೋದು, ಮತ್ತು ಇದರ ಜೊತೆಗೆ ಚಿಕ್ಕೋಡಿ ಭಾಳ ದೊಡ್ಡ ನಗರವಾಗಿ ಬೆಳೆಯತಕ್ಕಂಥ ಹಿನ್ನೆಲೆಯಲ್ಲಿ ಈ ಗ್ರಾಮದ ಈ ಪಟ್ಟಣದ ಸಮಗ್ರ ಅಭಿವೃದ್ಧಿಯನ್ನು ಅವರು ಮಾಡಲಿ ಅಂತೇಳಿ ಅವ್ರಿಗೆ ಶುಭ ಹಾರೈಸ್ತಾ, ಎಲ್ಲ ಪುರಸಭೆ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಈ ಒಂದು ಚಿಕ್ಕೋಡಿ ನಗರವನ್ನು ಮಾದರಿ ನಗರವನ್ನಾಗಿ ಮಾಡಲಿ. ಇವತ್ತು ಆತ್ಮೀಯರು ಈ ಭಾಗದ ಲೋಕಸಭಾ ಸದಸ್ಯರಾದ ಅಣ್ಣಾ ಸಾಹೇಬ್ ಜೊಲ್ಲೆಯವರು ಮತ್ತು ನಮ್ಮ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನೇರ್ಲಿ ಅವರು, ನಮ್ಮ ಸಂಘದ ಪ್ರಮುಖರಾಗಿರ್ತಕ್ಕಂಥ ಸಂಜಯ್ ಅಡಕೆ ಅವರು ಮತ್ತು ಪಕ್ಷದ ಎಲ್ಲ ಪ್ರಮುಖರು ಕೂಡಿ ಇವತ್ತು ಅವಿರೋಧ ಆಯ್ಕೆಗೆ ಭಾಳ ಶ್ರಮ ಹಾಕಿ ಅದನ್ನು ಯಶಸ್ವಿ ಮಾಡಿದ್ದಾರೆ. ಜಗದೀಶ್ ಕೌಟ್ಕಿಮಠ್ ಮತ್ತು ಅವರ ಸಂಪೂರ್ಣ ನೇತೃತ್ವದ ತಂಡ ಬರ್ತಕ್ಕಂಥ ದಿನಮಾನದಲ್ಲಿ ಅದು ಯಶಸ್ವಿ ತಂಡವಾಗಿ ಕೆಲಸ ಮಾಡಲಿ ಅಂತೇಳಿ ಅವರಿಗೆ ಶುಭ ಹಾರೈಸ್ತಾ, ಈ ಒಂದು ಚುನಾವಣೆ ಜರುಗಿ 2 ವರ್ಷ ಆಯಿತು, ಭಾಳ ದಿನಗಳ ನಂತರ ಇದಕ್ಕೆ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಗೆ ಮುಹೂರ್ತ ಕೂಡಿ ಬಂದಿದೆ. ಮುಂದಿನ ಅವಧಿಯನ್ನು ಅತ್ಯಂತ ಯಶಸ್ವಿಯಾಗಿ ಅವರು ಮಾಡಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇದೇ ಸಂದರ್ಭದಲ್ಲಿ ಪಕ್ಷದ ನಾಯಕರು ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಪ್ರಭಾಕರ್ ಕೋರೆಯವರು, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಿರ್ತಕ್ಕಂಥ ರಮೇಶ್ ಜಾರಕಿಹೊಳಿ ಅವರು, ಸಹೋದರಿ ಮತ್ತು ಸಚಿವರಾದ ಶಶಿಕಲಾ ಜೊಲ್ಲೆಯವರು ಮತ್ತು ಜಿಲ್ಲೆಯ ಸಮಸ್ತ ನಾಯಕರಿಗೆ ಸಹಿತ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಹಿತ ಹೇಳ್ತಾ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ, ರಾಜ್ಯದಲ್ಲಿ ಬಿ ಎಸ್ ಯಡಿಯೂರಪ್ಪನವ್ರ ಸರ್ಕಾರ, ಈ ಒಂದು ಬರ್ತಕ್ಕಂಥ ಅವಧಿ ಅತ್ಯಂತ ಯಶಸ್ವಿ ಅವಧಿ ಆಗಲಿ ಅಂತೇಳಿ ಅವರಿಗೆ ಶುಭ ಹಾರೈಸ್ತಾ, ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ತಮ್ಮ ಶ್ರಮವನ್ನು ಅವರು ಹಾಕಲಿ ಅಂತಕ್ಕಂಥ ಶುಭ ಹಾರೈಕೆಯನ್ನು ಸಹಿತ ಈ ಸಂದರ್ಭದಲ್ಲಿ ಹೇಳ್ತಾ, ಜನರ ಸಹಕಾರ, ಪಕ್ಷದ ಹಿರಿಯರ ಮಾರ್ಗದರ್ಶನದಲ್ಲಿ ಅವರಿಬ್ಬರೂ ಸಹಿತ ಯಶಸ್ವಿ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿ ಅಂತೇಳಿ ಅವ್ರಿಗೆ ಶುಭಾಶಯಗಳನ್ನ ಕೊಡ್ತಾ ಇದ್ದೀವಿ. ಚಿಕ್ಕೋಡಿ ಪುರಸಭೆ ಬೇಡ, ನಗರಸಭೆ ಆಗಲಿ, ಇದಾಗಬೇಕಾದ್ರೆ ಚಿಕ್ಕೋಡಿ ಜಿಲ್ಲೆಯಾಗೂ ಭಾಳ ಇಂಪಾರ್ಟೆಂಟ್ ಇದೆ. ಅದ್ರ ಬಗ್ಗೆ ಎಲ್ಲ ರಾಜಕೀಯ ಪಕ್ಷದ ಇನ್ಕ್ಲೂಡಿಂಗ್ ನೀವು ಆಗಿ ಅದ್ರ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಈಗ ಪುರಸಭೆಯಾಗಿ ಭಾವಿಸಿದ್ರೆ ನಗರಸಭೆ ಆಗಬೇಕಾಗಿತ್ತು, ವ್ಯಾಪ್ತಿ ಹೆಚ್ಚು ಮಾಡ್ಕೋಬೇಕಾಗಿತ್ತು, ಬೆಳಿಬೇಕಾಗಿತ್ತು, ಫಂಡ್ ಹೆಚ್ಚು ಬರ್ತಿತ್ತು,
ಅದ್ರ ನೀವು ಜಿಲ್ಲೆಗೆ ಹೋರಾಡ್ತಿದ್ರೆ ಇದು ಆಗಿತ್ತು ಅದ ಅದ್ರಾಗ ಹಿಂದೆ ಬೆಳೆದ ಅನಿಸುತ್ತೆ ನಮಗೆ ಎಲ್ಲ ಪಕ್ಷದವರು ಬಿಜೆಪಿ ಸರ್ಕಾರದ ನಗರಸಭೆಗಳ ರಚನೆಗೆ ಇರತಕ್ಕಂಥ ಗೈಡ್ಲೈನ್ಸ್ ಜನಸಂಖ್ಯೆ ಆಧಾರದ ಮೇಲೆ ನಗರಸಭೆಗಳನ್ನ ಮಾಡ್ತಾರೆ ಇವತ್ತು ಜನಸಂಖ್ಯೆ ನಗರಸಭೆಗೆ ಬೇಕಾಗತಕ್ಕಂಥ ಕನಿಷ್ಠ ಜನಸಂಖ್ಯೆ 50,000 ಇದು ಕೇಂದ್ರ ಸರ್ಕಾರದ ಒಂದು ನಿರ್ದೇಶನ ಇವತ್ತು ನಾವು ಇನ್ನೂ ಸಹಿತ 50,000 ಜನಸಂಖ್ಯೆಯನ್ನು ಮುಟ್ಟಿಲ್ಲ ಬರ್ತಕ್ಕಂಥ ದಿನಮಾನಗಳಲ್ಲಿ ಜನಸಂಖ್ಯೆ 50,000 ಆದ ನಂತರ ನಗರಸಭೆಯನ್ನಾಗಿ ಮಾಡಲಿಕ್ಕೆ ಸಹಿತ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೀವಿ ಇನ್ನು ಜಿಲ್ಲೆ ಪುನರ್ವಿಂಗಡಣೆ ಆಗಬೇಕು ಅನ್ನೋದು ಬಹುದಿನಗಳ ಬೇಡಿಕೆ ಚಿಕ್ಕೋಡಿ ಜಿಲ್ಲೆ ಆಗಬೇಕು ಅನ್ನೋದು ನಮ್ಮ ಸಂಸದ ಸದಸ್ಯರಾದ ಅಣ್ಣಸಾಹೇಬ್ ಜೊಲ್ಲೆಯವರು ನಾವು ಸಹಿತ ಅದನ್ನು ಹೇಳಿದೀವಿ ಬರ್ತಕ್ಕಂಥ ದಿನಮಾನಗಳಲ್ಲಿ ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಜಿಲ್ಲೆ ಪುನರ್ವಿಂಗಡಣೆ ಮಾಡಲಿಕ್ಕೆ ನಾವು ಸಹಿತ ಶ್ರಮವನ್ನು ಹಾಕ್ತೀವಿ ಚಿಕ್ಕೋಡಿ ಮತ್ತು ಇನ್ನು ಎಲ್ಲಿ ಅವಶ್ಯಕತೆ ಇದೆ ಅಂದರೆ ಪುನರ್ವಿಂಗಡಣೆ ಮಾಡುವಲ್ಲಿ ಸಹಿತ ನಾವೆಲ್ಲರೂ ಸಹಿತ ಶ್ರಮವನ್ನು ಹಾಕ್ತಾ ಇದ್ದೀವಿ ಈಗ ಚುನಾವಣೆ ನಡೆಸುವ ಸಂದರ್ಭ ನಾವು ಬಿಜೆಪಿ ಅಂತ ಏನು ಕಾಂಟೆಸ್ಟ್ ಮಾಡಿಲ್ಲ ಪಕ್ಷ ಅಂತ ಅಂದರೆ ಒಂದು ಭಾಳ ದಿವಸದಿಂದ ಬಂದಿದೆ ಈಗ ನೀವು ಎಲೆಕ್ಷನ್ ಆದಮೇಲೆ ನೀವು ಹೇಳಿದ್ರೆ ನಾವು ಬಿಜೆಪಿ ಅಂತ ನೀವು ಬಿರ್ತೀವಿ ಸಾಕತ್ತೀರಿ ಒಂದು ಅವಾಗ ಯಾವುದೋ ಸಿಂಬಲ್ ಮೇಲೆ ಎಲೆಕ್ಷನ್ ಆಗಿಲ್ಲ ಅಲ್ಲಿಂದಲೂ ಚಿಕ್ಕೋಡಿ ಪುರಸಭೆ ಪಕ್ಷ ಆಧಾರಿತವಾಗಿ ಚುನಾವಣೆ ಭಾಳ ದಿನದಿಂದ ಆಗಿಲ್ಲ ಆದರೆ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಸಹೋದರ ಸಹೋದರಿಯರು ಪಕ್ಷದ ಧ್ಯೇಯ ಮತ್ತು ಸಿದ್ಧಾಂತಗಳನ್ನು ಒಪ್ಪಿಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ ಮತ್ತು ಇವತ್ತು ವಿರೋಧ ಪಕ್ಷದವರು ಸಹಿತ ಇವತ್ತು ಬರದೇ ಇರೋದ್ರಿಂದ ಅಂದರೆ ಈ ಒಂದು ಅವಿರೋಧ ಆಯ್ಕೆಗೆ ಅವರು ಸಹಿತ ಇಂಡೈರೆಕ್ಟ್ ಆಗಿ ಪರೋಕ್ಷವಾಗಿ ಅವರು ಸಹಾಯ ಮಾಡಿದ್ದಾರೆ ಅಭಿವೃದ್ಧಿ ಮಾಡ್ತಕ್ಕಂಥ ದೃಷ್ಟಿಯಲ್ಲಿ ನಾವು ಪಕ್ಷಾತೀತವಾಗಿ ಜನರ ಬೇಡಿಕೆಗಳಿಗೆ ಸ್ಪಂದಿಸತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಲಿದ್ದೇವೆ ಪುರಸಭಾ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಆಯ್ಕೆಗೊಂಡಿದ್ದರು 13 ಜನ ಅಭ್ಯರ್ಥಿ ಸಂಪೂರ್ಣವಾಗಿತ್ತು ಎಂ ಪಿ ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರ ಬೆಂಬಲದೊಂದಿಗೆ 15 ಜನ ನಮ್ಮ ಸದಸ್ಯರಿದ್ದರು ಪ್ರಪ್ರಥಮ ಬಾರಿಗೆ ಚಿಕ್ಕೋಡಿಯ 50 ವರ್ಷಗಳ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಪರಿಶಿಷ್ಟ ಜಾತಿ ಒಬ್ಬ ಸಾಮಾನ್ಯ ಒಬ್ಬ ಯುವಕನಿಗೆ ಅವಕಾಶ ಲಭಿಸಿದ್ದು ಅದು ಬಿಜೆಪಿಯ ಸರ್ಕಾರ ಅದನ್ನು ಇವತ್ತು ಮಾಡಿಕೊಟ್ಟಿದೆ ಅದಕ್ಕೆ ಮೊದಲು ದಲಿತರ ಪರವಾಗಿ ಬಿಜೆಪಿಯ ಸರ್ಕಾರವನ್ನು ಅಭಿನಂದಿಸ್ತೀನಿ ಯಾಕಂದರೆ ಕಳೆದ 50 ವರ್ಷದಾಗ ಎಲ್ಲಿಯೂ ಯಾರಿಗೂ ಸಾಧ್ಯ ಆಗಿಲ್ಲಾಗಿತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗೂ ಅವಕಾಶ ಇದ್ದಾಗೂ ಆಗಿರ್ತಿಲ್ಲ ಆದರೆ ಪ್ರಥಮ ಬಾರಿಗೆ ದಲಿತರಿಗೆ ಅಧ್ಯಕ್ಷ ಆಗುವಂಥ ಅವಕಾಶನ ಒದಗಿಸಿಕೊಟ್ಟಿದ್ದಕ್ಕಾಗಿ ಬಿಜೆಪಿಯ ಯಡಿಯೂರಪ್ಪನವರ ಸರ್ಕಾರಕ್ಕೆ ಪ್ರಥಮವಾಗಿ ಅಭಿನಂದಿಸ್ತೀನಿ ಇದೀಗ ಸಹೋದರರು ಹೇಳಿದಂತೆ ಸಂಸದ ಸದಸ್ಯರು ಹೇಳಿದಂತೆ ಇವತ್ತು ರಾಜ್ಯ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಇರೋದರಿಂದ ನಗರಕ್ಕೆ ಬರುವಂಥ ಯಾವುದೇ ಯೋಜನೆಗಳನ್ನು ತರುವಲ್ಲಿ ಈ ಎಲ್ಲ ಸದಸ್ಯರ ವಿಶ್ವಾಸವನ್ನು ಗಳಿಸಿಕೊಂಡು ಪ್ರಯತ್ನ ಮಾಡ್ತೀವಿ ಅದಕ್ಕೆ ತಮ್ಮೆಲ್ಲರ ಸಹಕಾರ ಕೂಡ ನಗರದ ಜನತೆ ಸಹಕಾರ ಕೂಡ 2 ವರ್ಷ ನಂತರ ಇದು ಆಡಳಿತ ಬಾಡಿ ಫಾರ್ಮ್ ಆಗಿದೆ ಅದಕ್ಕೆ ಏನು ನ್ಯೂನತೆಗಳಿದ್ದು ಅವನ್ನೆಲ್ಲ ಸರಿಪಡಿಸ್ಕೊಂಡು ಎಲ್ಲರನ್ನ ವಿಶ್ವಾಸದಾಗ ತಗೊಳ್ಳುವಂಥ ಕೆಲಸ ಮಾಡಬೇಕಾಗಿದೆ ಆ ಕೆಲಸವನ್ನು ಯಶಸ್ವಿಯಾಗಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ನೇತೃತ್ವದಲ್ಲಿ ಮಾಡ್ತೀವಿ ಅಂತ ಹೇಳಿ ಈಗ ನಗರ ಸೌಂದರ್ಯೀಕರಣಕ್ಕೆ ಮುಖ್ಯವಾಗಿದೆ ಮಾಸ್ಟರ್ ಪ್ಲಾನ್ ಪ್ರತಿ ಸಲ ಎಲೆಕ್ಷನ್ ಆಗ್ತೈತಿ ಪ್ರತಿ ಸಲ ಆರ್ಸ್ ಬರ್ತದೆ ಪ್ರತಿ ಇದಕ್ಕೆ ಇದೇ ಐತೆ ಈ ಸಲ ಏನು ಆಗೋದೇನ್ರಿ ಅದ ಮಾಸ್ಟರ್ ಪ್ಲಾನ್ಗೆ ಆಗಬೇಕಾದ್ರೆ ಜನರದ ಬೆಂಬಲ ಬೇಕು ಆದರೆ ಕಳೆದ 15 ವರ್ಷದಾಗ ಅದಕ್ಕೆ ಸಾಕಷ್ಟು ಅವಕಾಶ ಸಿಗಲಿಲ್ಲ ಅಂತ ಹೇಳಿ ಈಗ ಊರೋ ಈ ಕಡೆ ಡೆವಲಪ್ ಆಗಿಬಿಟ್ಟಿದೆ ಯಾವ ಮಾಸ್ಟರ್ ಪ್ಲಾನ್ ಬೇಕಾಗಿತ್ತು ಆ ಕಡೆ ಎಲ್ಲ ಮಾರ್ಕೆಟ್ ಹೆಚ್ಚು ಕಡಿಮೆ ಕ್ಲೋಸ್ ಆಗ್ಬೋದು ಹೋಗಿದೆ ಅದಕ್ಕೆ ಊರು ಈ ಕಡೆ ಡೆವಲಪ್ಮೆಂಟ್ ಚಲೋ ಆಗೈತಿ ಮತ್ತು ಲಾಸ್ಟ್ ಮುಗಿ ಈಗ ಸ್ಮಶಾನಗಳು ಡೆವಲಪ್ ಮಾಡೋಕ್ಕೆ ಹೋಗಿ ಮುನ್ಸಿಪಾಲ್ಟಿ ಬೆಂಚ ಕುರ್ಚಿ ಒಯ್ಯುವಂಥ ಸ್ಥಿತಿ ಬರತ್ತವ ಎಕ್ವೇಶನ್ ಬೇಕು ನಾಳೆ ಮಾರ್ಕೆಟ್ ಕಿಮ್ಮತ್ತು ಅದೇ ರೀತಿಯಾಗಿ ದುಡ್ಡು ಪುರಸಭೆದ ಅಭಿವೃದ್ಧಿಗೆ ಕಂಟಕ ಆಗ್ತೈತಿ ಆ ನಿಟ್ಟಿನಲ್ಲಿ ಕೈ ಬಿಟ್ಟಂಗೆ ಏನಿಲ್ಲ ಆದರೆ ಸರ್ಕಾರ ಅದಕ್ಕೆ ತನ್ನ ಸಹಾಯಧನ ಕೊಡ್ತೇನಂತಂದ್ರೆ ಮಾತ್ರ ಅದಕ್ಕೆ ಕೈ ಹಾಕ್ತೀವಿ ನಾವು ಪುರಸಭೆಯಿಂದ ದುಡ್ಡು ಹಾಕಿ ಆ ಕೆಲಸ ಕೈ ಸಾಧ್ಯ ಈಗ ಪುರಸಭೆಗೆ ಅಂತ 2 ಕೋಟಿ ರೂಪಾಯಿಗೆ ಒಂದು ಬಿಲ್ಡಿಂಗ್ ರೆಡಿ ಆಗಿದೆ ಅಲ್ಲಿ ಯಾವುದೋ ರೀತಿಯಿಂದ ಯೂಸ್ ಆಗಿಲ್ಲ ಅದು ಯೂಸ್ ಆಗ್ತಿತ್ತು ಇಲ್ಲ ಅಥವಾ ಬೇರೆ ಅಲ್ಟಿಮೇಟ್ ಅದ್ರಿಗೆ ಯೂಸ್ ಮಾಡ್ಕೋತಾರೆ ಅದನ್ನು ಮುಂಬರು ದಿನಗಳಲ್ಲಿ ಬಾಡಿ ವಿಚಾರ ಮಾಡಿ ಇದು ನಗರದ ಮಧ್ಯದಲ್ಲಿ ಇರುವಂಥ ಜಾಗದಾಗ ಎಲ್ಲ ವಾರ್ಡ್ಗಳಿಗೆ ಸೆಂಟ್ರ್ ಪ್ಲೇಸ್ ಇದೆ ಇದು ಮೊದಲು ರೆವಿನ್ಯೂಗೆ ಡಿಪಾರ್ಟ್ಮೆಂಟಿಗೆ ಸೇರಿದಂಥ ಜಾಗ ಇತ್ತು ಅದನ್ನು ಹಿಂದಿನ ನಮ್ಮ ಇವರು ನಮ್ಮ ತಂದೆಯವ್ರ ಕಾಲದಲ್ಲಿ ಇದನ್ನು ಈ ಜಾಗ ಹೊಡೆದಿದ್ದಾಗಿದೆ ಆ ನಿಟ್ಟಿನಲ್ಲಿ ಆ
ಹೊಸ ಕಟ್ಟಡ ಯಾವ ರೀತಿ ಉಪಯೋಗ ತಗೋಬಹುದು ಅನ್ನೋದ್ರ ಬಗ್ಗೆ ಚಿಂತನೆ ಮಾಡ್ತೀವಿ. ಆದರೆ ಪುರಸಭೆ ಮಾತ್ರ ಶಿಫ್ಟ್ ಮಾಡಂಗಿಲ್ಲ, ಜನರಿಗೆ ಉಪಯೋಗ ಆಗಬೇಕು. ಯಾಕಂದ್ರೆ ಅದು ಅದೊಂದು ಮೂಲ್ಯ ಆಗದ ಅಂದ್ರೆ ಅದು ವೇಸ್ಟ್ ಆಯ್ತು, ಯಾರು ಕೊಟ್ಟು ವೇಸ್ಟ್ ಆಗಂಗಿಲ್ಲ. ಅದು ಪುರಸಭೆ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದನ್ನ ಎಲ್ಲ 23 ಸದಸ್ಯರು ಕೂಡಿ ಚರ್ಚೆ ಮಾಡಿ ಸುಮಾರು ತಿಂಗಳಿಂದ ನನಗೊದಿಗೆ ಬಿದ್ದಿದ್ದಂಥ ಸ್ಥಳೀಯ ಸಂಸ್ಥೆಗಳ ಮೀಸಲಾತಿಯನ್ನು ಇವತ್ತು ಕರ್ನಾಟಕ ಘನ ಸರ್ಕಾರ ಅನ್ಮನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಅದನ್ನು ಕೈಗೆತ್ತಿಕೊಂಡು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮೀಸಲಾತಿಯನ್ನು ನಿರ್ಮಿಸಿ ಚಿಕ್ಕೋಡಿ ಪಟ್ಟಣಕ್ಕೆ ಪರಿಶಿಷ್ಟ ಜಾತಿ ಮೀಸಲಾತಿಯನ್ನು ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಶ್ರೀ ಬಿ ಎಸ್ ಯಡಿಯೂರಪ್ಪನವ್ರನ್ನ ಹಾಗೂ ಅವರ ಎಲ್ಲ ಮಂತ್ರಿ ಮಂಡಲದವ್ರನ್ನ ನಾನು ಅಭಿನಂದಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಅದು ಅಲ್ಲದೆ ಈ ಚುನಾವಣೆ ಸುಮಾರು ಕಳೆದ 2 ವರ್ಷಗಳಾದವು, ಚುನಾವಣೆಯಿಂದ ಹಿಡಿದು ನಮ್ಮ ಬೆನ್ನೆಲುಬಾಗಿ ನಿಂತಂಥ ನಮ್ಮ ಸಂಸದರಾದ ಶ್ರೀ ಅಣ್ಣಸಾಹೇಬ್ ಜೊಲ್ಲೆ ಅವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ ಚಿಕ್ಕೋಡಿ ಪಟ್ಟಣದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಒಂದು ಅಧ್ಯಕ್ಷ ಸ್ಥಾನವನ್ನು ಪರಿಶಿಷ್ಟ ಜಾತಿ ಮೀಸಲಾತಿಗೆ ತಂದು ಕೊಟ್ಟಂತಹ ನಮ್ಮ ಕವಟಿಮಠ ಸಹೋದರರನ್ನು ಸಮಸ್ತ ನಮ್ಮ ಚಿಕ್ಕೋಡಿ ಪಟ್ಟಣದ ದಲಿತ ಬಾಂಧವರ ಪರವಾಗಿ ಅವರನ್ನು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇದರಿಂದ ಪ್ರತಿ ಚಿಕ್ಕೋಡಿ ಜನತೆಗೆ ಒಂದು ಒಳ್ಳೆಯ ಸಂದೇಶ ಕೊಡೋದ್ರ ಜೊತೆಗೆ ಇವತ್ತು BJP ಪಕ್ಷ ಪರಿಶಿಷ್ಟ ಜಾತಿಯ ಜನರ ಜೊತೆ ಇದ್ದಾರೆ ಅನ್ನೋದು ಒಂದು ಒಳ್ಳೆಯ ಸ್ಪಷ್ಟ ಸಂದೇಶ ಕೊಡೋದ್ರ ಜೊತೆಗೆ ಇವತ್ತು ಮೀಸಲಾತಿಯನ್ನು ಮಾಡಿಕೊಂಡು ಬಂದಿರೋದು ಅದು ಎಲ್ಲರಿಗೂ ನಮಗೆ ಆನಂದದಾಯಕ, ಹರ್ಷದಾಯಕ. ಇನ್ನು ಮುಂದಿನ ದಿನಮಾನದಲ್ಲಿ ಅತ್ಯಂತ ಪಾರದರ್ಶಕ ಹಾಗೂ ನಿಷ್ಪಕ್ಷವಾದ 23 ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಿನ ದಿನಮಾನದಲ್ಲಿ ಚಿಕ್ಕೋಡಿ ಅಭಿವೃದ್ಧಿಯನ್ನು ತಾವು ಸದ್ಯದಲ್ಲಿ ಕಾಣ್ತೀರಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಯಾವುದಕ್ಕೆ ಹೆಚ್ಚು ಮಹತ್ವ ಕೊಡ್ತೀರಿ ನಿಮ್ಮ ನಿಮಗೆ ಕಾಲ ಕೆಳತಕ್ಕೆ ಯಾವ ಸಮಸ್ಯೆ ಈಗ ಆಲ್ರೆಡಿ 24/7 ಆಗಿದೆ, ಅದು 100% ಸಕ್ಸಸ್ ಆಗಿಲ್ಲ. ಕೆಲವೊಂದು ಸ್ವಚ್ಛತೆ ಬಗ್ಗೆನೂ ಪ್ರಾಬ್ಲಮ್ ಐತೆ, ಯಾಕಂದರೆ ಲೇಬರ್ ಸಮಸ್ಯೆ ಇರೋದ್ರಿಂದ ಅದಕ್ಕೆ ಹೆಚ್ಚು ಅದಕ್ಕೆ ಕೊಡ್ತೀರಿ. BJP ಸರ್ಕಾರದಲ್ಲಿ ಕುಡಿಯುವ ಹಂತಿನ ನೀರಿನ ಯೋಜನೆ ಆಗಿರ್ಬೋದು, ಒಳಚರಂಡಿ ಯೋಜನೆಗಳು ಸಾಕಷ್ಟು ಜಾರಿಗೆ ಸ್ಯಾಂಕ್ಷನ್ ಆಗಿದ್ವು, ಅದನ್ನು ಹಿಂದಿನ ಅವಧಿಯಲ್ಲಿ ಅನುಷ್ಠಾನ ಕರೆಕ್ಟಾಗಿ ಮಾಡಿದ್ದಾರೆ. ಕುಡಿಯುವ ನೀರಿನ ಹಂತಿನ ಯೋಜನೆ ಎಲ್ಲ ಮುಗಿದಿದ್ದು, ಸದ್ಯದಲ್ಲಿ ಪುರಸಭೆಗೆ ಹ್ಯಾಂಡ್ ಓವರ್ ಆಗೋದಿದೆ. ಪುರಸಭೆಗೆ ಹ್ಯಾಂಡ್ ಓವರ್ ಆದರೆ ಅದನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂಥ ವಿಶ್ವಾಸ ನನಗಿದೆ. ಒಳಚರಂಡಿ ಯೋಜನೆಯೂ ಕೂಡ ಕೊನೆಯ ಹಂತದಲ್ಲಿದೆ, ಸ್ವಲ್ಪ ಒಂದೆರಡು ತಿಂಗಳಲ್ಲಿ ಕೂಡ ಅದು ಪುರಸಭೆಗೆ ಇದಾದರೆ ನಾವು ಅದನ್ನು ಕೂಡ ಕರೆಕ್ಟಾಗಿ ಮಾಡ್ಕೊಂಡು ಹೋಗ. ಈ ಸಂದರ್ಭದಲ್ಲಿ ಸಂಸದ ಅಣ್ಣಸಾಹೇಬ್ ಜೊಲ್ಲೆ, ಮುಖಂಡ ಜಗದೀಶ್ ಕೌಟ್ಗಿಮಠ್, ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಮಹೇಶ್ ಬಾತೆ, BJP ಜಿಲ್ಲಾಧ್ಯಕ್ಷ ರಾಜೇಶ್ ನೇರ್ಲಿ, RSS ಮುಖಂಡ ಸಂಜಯ್ ಅಡಕೆ, ನ್ಯಾಯವಾದಿ ಸತೀಶ್ ಅಪ್ಪಾಜಿಗೋಳ್, ಎಲ್ಲಾ ಚುನಾಯಿತ BJP ಬೆಂಬಲಿತ ಪುರಸಭಾ ಸದಸ್ಯರು, ಮುಖ್ಯಾಧಿಕಾರಿ ಡಾಕ್ಟರ್ ಸುಂದರ್ ರೋಗಿ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.